ಹಲೋ ಎಲ್ರಿಗೂ ನಮಸ್ಕಾರ. ನಾನು ಆರ್ ಜೆ ರಶ್ಮಿ, ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ರೆಡ್ ಎಫ್ಎಂ ಕನ್ನಡ ಪೇಜ್ ನಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ನಿಮ್ಗೊಂದು ವಿಚಾರ ಗೊತ್ತಿರಬೇಕು, ನಮ್ಮ ರೆಡ್ ಎಫ್ಎಂ ಕನ್ನಡ ನಲ್ಲಿ ಪ್ರತಿ ದಿನನೂ ಕೂಡ ಒಂದಲ್ಲ ಒಂದು ವಿಚಾರನ ನಿಮ್ಗೆ ಎಂಟರ್ಟೈನ್ಮೆಂಟ್ ಮುಖಾಂತರ ಕೊಡ್ತಾನೆ ಇರ್ತೀವಿ. ಇನ್ನು ಮುಂದೆ ಆರ್ ಜೆ ರಶ್ಮಿ ಜೊತೆನಲ್ಲಿ ಸೂಪರ್ ಟ್ಯಾಲೆಂಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ವರ್ಗೂ ಕೂಡ ಸಾಧನೆಯನ್ನ ಮಾಡಿರುವಂತ ಸಾಕಷ್ಟು ಜನ ಟ್ಯಾಲೆಂಟ್ಸ್ ನ ಮರೀಚಿಕೆಗಳಾಗಿ ಉಳ್ಕೊಂಡಿರುವಂತ ಸೂಪರ್ ಟ್ಯಾಲೆಂಟ್ಸ್ ನ ನಿಮ್ಮ ಮುಂದೆ ಕ್ಯಾಮ್ರಾ ಕಣ್ಣಿನ ಸೆರೆಯ ಮುಂದೆ ತಗೊಂಡ್ಬಂದು ನಿಲ್ಲಿಸ್ತೇನೆ. ಸೊ ಅದೇ ರೀತಿ ಇವತ್ತು ನನ್ನ ಜೊತೆನಲ್ಲಿ ಒಬ್ರು ಸೂಪರ್ ಟ್ಯಾಲೆಂಟ್ ಇದ್ದಾರೆ. ಇವರ ವಿಶೇಷತೆ ಏನಪ್ಪ ಅಂತಂದ್ರೆ, ನಾವೆಲ್ಲರೂ ವಾಕಿಂಗು ಜಾಗಿಂಗು ಸ್ಟ್ಯಾಂಡಿಂಗು ಜಂಪಿಂಗು ಜಿಮ್ಮು ಇವೆಲ್ಲ ಮಾಡ್ತೀವಿ ಬಾಡಿನ ಬಿಲ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ. ಆದ್ರೆ ನಡಿಗೆನಲ್ಲೂ ಕೂಡ ಒಂದು ಕ್ರಿಯೇಟಿವಿಟಿನ ಕ್ರಿಯೇಟ್ ಮಾಡಿಕೊಂಡು ಇಡೀ ಪ್ರಪಂಚದಾದ್ಯಂತ ಒಂದು ಸುದ್ದಿನಲ್ಲಿ ಇರುವಂತಹ ಸೂಪರ್ ಟ್ಯಾಲೆಂಟ್ ಇವರು. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಅವರು ರೆಕಾರ್ಡ್ಸ್ ಇಲ್ಲಿದೆ ನೋಡ್ತಾ ಇದ್ರೆ ನನ್ಗೆ ಸುಸ್ತಾಗಿದೆ. ಇನ್ನು ಇವ್ರ ಜೊತೆ ನಾನು ವಾಕ್ ಮಾಡ್ತೀನಿ ಅಂತಂದ್ರೆ ಆಗದೆ ಇರುವಂತ ಮಾತು. ಏನಿಲ್ಲ ಅಂದ್ರೆ ಬರೋಬ್ಬರಿ 4,770 ಕಿಲೋಮೀಟರ್ ಕಾಲ್ನಡಿಗೆನ ಮಾಡೋದ್ರ ಮುಖಾಂತರ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಮಾತನ್ನ ಅವ್ರ ಹತ್ರನೇ ಕೇಳೋಣ. ಅಂಡ್ ಭರತ್, ನಮಸ್ತೆ. ನಮಸ್ತೆ ಮೇಡಮ್. ಎಸ್, ನಮ್ಮ ಭಾರತ ದೇಶದಲ್ಲಿ ಭರತ ಕಂಡ ಪುತ್ರ ಭರತ್ ಅವರು ನಮ್ಮ ಜೊತೆನಲ್ಲಿ ಇದ್ದಾರೆ. ಈ ನಡಿಗೆ ಕಾಲ್ನಡಿಗೆ ಅನ್ನೋದನ್ನ ಇಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ನೀವು ನಿಮ್ಮ ಲೈಫ್ಗೆ ಅಳವಡಿಸಿಕೊಂಡಿದ್ದೀರಾ. ಸೊ ಮೊದಲನೇದಾಗಿ ಹೇಳಿ, ಎಲ್ಲಿಂದ ಶುರು ಮಾಡಿದ್ವಿ ಕಾಲ್ನಡಿಗೆ ಅನ್ನುವಂತ? ಏನೀಗ 4,270 ಕಿಲೋಮೀಟರ್ ಅಂತ ಏನ್ ಹೇಳಿದ್ರೆ, ಇದು ಕೊರೋನಾ ಟೈಮ್ ನಲ್ಲಿ ನನಗೆ ಈ ಒಂದು ಫ್ಲಾಶ್ ಬಂದಿತ್ತು. ಈ ಫ್ಲಾಶ್ ಹಿಂದೆ ಆಕ್ಚುಲಿ ಐ ಆಮ್ ಎ ಸೈಕ್ಲಿಸ್ಟ್, ನಾನು ಸೈಕಲ್ ಕೂಡ ತುಳಿತೀನಿ, ಅದು ರೆಕಾರ್ಡ್ ನಾನು ಹೇಳ್ತೀನಿ. ತುಳಿಬೇಕಂದ್ರೆ ಆಕ್ಚುಲಿ ಆಲ್ ಓವರ್ ಇಂಡಿಯಾನ ನಾನು ಸೈಕಲ್ ಅಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಒಂದು 30,000 ರೂಪಾಯಿ ಕೊಟ್ಟು ಸೈಕಲ್ ಕೂಡ ಪರ್ಚೇಸ್ ಮಾಡಿದೆ. ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೆ. ಆ ಟೈಮ್ಗೆ ನಮ್ಮ ದೇಶನ ಮತ್ತೆ ನಮ್ಮ ಪ್ರಪಂಚನೇ ಆವರಿಸಿದಂತ ಒಂದು ಅದು ಕೊರೋನಾ. ಅದ್ ಎಲ್ಲಾರ ಬಾಯಿನಲ್ಲೂ ಇದೆ, ಎಲ್ಲಾರದ್ರಲ್ಲೂ ಇದೆ. ಮತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳೋರು. ಈ ತರ ಪ್ರಪಂಚದಲ್ಲಿ ನಾನು ಹೊರಗಡೆ ಎಲ್ಲ ಟಿವಿಲಿ ಕುತ್ಕೊಂಡು ನೋಡ್ತಾ ಇದ್ರೆ ಎಲ್ಲರೂ ಅವ್ರು ಅವ್ರಿಗೆ ಊಟ ಕೊಟ್ರಂತೆ, ಇವ್ರು ಇದನ್ ಕೊಟ್ರಂತೆ, ಅವ್ರ ಆ ತರ ಸೇವೆ ಮಾಡಿದ್ರಂತೆ, ಈ ತರ ಸೇವೆ ಮಾಡಿದ್ರಂತೆ ಅಂತ ಹೇಳೋರು. ನಾನು ಏನಾದ್ರು ಮಾಡ್ಬೇಕು ನನ್ನ ದೇಶಕ್ಕೆ ಅಂತ ನನ್ನ ತಲೆಗೆ ಬಂತು. ಅವಾಗ ನನಗೆ ಯೋಚನೆ ಬಂದಿದ್ದೇನೆ, ಇಮ್ಯೂನ್ ಸಿಸ್ಟಮ್ ನ ಬಿಲ್ಡ್ ಮಾಡಬೇಕು ಅಂದ್ರೆ ಅದು ಫಿಸಿಕಲ್ ಆಕ್ಟಿವಿಟಿಯಿಂದ ಮಾತ್ರನೇ ಸಾಧ್ಯ. ನಾನು ಯಾಕೆ ನನ್ನ ಭಾರತನ ಸುತ್ತಬಾರದು, ಎಷ್ಟು ಜನ ಮೀಟ್ ಮಾಡೋಕ್ಕಾಗತ್ತೆ, ಎಷ್ಟು ಜನಕ್ಕೆ ನಾನು ಏನ್ ಹೇಳಕ್ಕಾಗತ್ತೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಮಾಡೋದಕ್ಕೆ ಏನು ಮಾಡಬಹುದು ಅಂತ ಈ ಒಂದು ಯೋಜನೆನ ನಾನು ಹಾಕೊಂಡು ಪಾದಯಾತ್ರೆ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ವಾಕ್ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳ್ಬಿಟ್ಟು ಒಂದು ಹೆಸರು ಕೊಟ್ಕೊಂಡೆ. ವಾಕ್ ಫಾರ್ ಹ್ಯುಮ್ಯಾನಿಟಿ, ಸೂಪರ್. ಅಲ್ಲಿ ಸ್ವಲ್ಪ ಟ್ವಿಸ್ಟ್, ವಾಕ್ ಫಾರ್ ಇಮ್ಯುನಿಟಿ. ವಾಕ್ ಫಾರ್ ಹ್ಯುಮ್ಯಾನಿಟಿ ಜೊತೆಗೆ ಇಮ್ಯುನಿಟಿ. ಹೌದು ಹೌದು, ಈಗ ಇಮ್ಯುನಿಟಿ ಜೊತೆನಲ್ಲಿ ಹ್ಯುಮ್ಯಾನಿಟಿ ತುಂಬಾ ಅವಶ್ಯಕತೆ ಇದೆ. ಸೊ ಹಾಗಾಗಿ ಆ ಕ್ಯಾಪ್ಷನ್ ನ ಕೊಟ್ಕೊಂಡೆ. ನಾನು ಇಲ್ಲಿಂದ ನಡೆಯೋದಕ್ಕೆ ಶುರು ಮಾಡಿದೆ. 4,270 ಕಿಲೋಮೀಟರ್ ನ ವಾಕ್ ಮಾಡಿದೀನಿ. ಇದು 99ದಲ್ಲಿ ವಾಕ್ ಮಾಡಿದೀನಿ. ಬರೀ ವಾಕಿಂಗ್ ಮಾತ್ರ ಇರಬಾರ್ದು ಅಂತ ಹೇಳ್ಬಿಟ್ಟು 150 ಗಿಡ ಮರಗಳನ್ನು ಕೂಡ ನೆಟ್ಟಿ ಸಂದೇಶನು ಕೂಡ ಕೊಟ್ಟಿದ್ದೀನಿ ನಾನು. ಸೂಪರ್. ಓಕೆ, ಇದ್ರ ಮಧ್ಯದಲ್ಲಿ ಯಾರೋ ಒಬ್ರು ಸಿಗ್ತಾರೆ, ನನ್ನ ಮನೆ ಬಿಟ್ಟು ನನ್ನ ಪಕ್ಕದ ರೋಡ್ ಹೋದ್ರೆ ನಾನು ಯಾರು ಅಂತ ಗೊತ್ತಿಲ್ಲ. ಓಕೆ, ಹೋದ ತಕ್ಷಣ ಯಾರಪ್ಪ ನೀನು, ಗಡ ಗಿಡ ಬಿಟ್ಕೊಂಡು ಈ ತರ ಎಲ್ಲ ಬಂದಿದ್ಯಾ, ಪ್ರಶ್ನೆಗಳು ಕೇಳ್ತಾರೆ. ಕೇಳಿದಾಗ ಅವರಿಗೆ ನಾನು ಹೇಳ್ತಾ ಇದ್ದೆ, ಸರ್ ಈ ತರ ಸರ್ ನಾನು ಕರ್ನಾಟಕದಿಂದ ನಡ್ಕೊಂಬಂದಿನಿ ಸರ್, ನಿಮ್ಮ ನೋಡೋಣ ಅಂತಾನೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ. ನನ್ನ ನೋಡಕ್ ಅಷ್ಟೂರ್ದಿಂದ ಬಂದ ನೀನು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೇಳ್ತಾ ಇದ್ರು. ಈ ಒಂದು ಇನ್ಪುಟ್ ಅವ್ರ ತಲೆಗೆ ಹೋಗುತ್ತೆ. ಹೋದಾಗ ನಾನು ಯಾಕೆ ನಡೆದಿದ್ದೀನಿ, ಅಲ್ಲಿಂದ ಅವ್ರ ಕ್ವಶನ್ಗಳು ಶುರು ಆಗುತ್ತೆ. ಅದು ನಾನು ಅವ್ರು ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ನಾನು ಆ ವಾಕ್ ಮಾಡಬೇಕಾಗಿತ್ತು. ಹಾಗಾಗಿ ಅವ್ರಿಗೆ ಆ ವಿಷಯ ಮುಟ್ಟಿಸ್ತೀವಿ. ಬಂದ ತಕ್ಷಣ ಅವ್ರು ಹೇಳ್ತಾ ಇದ್ದಾರೆ, ಸರ್ ಥ್ಯಾಂಕ್ ಯು ಸರ್. ಸುಮಾರು ಜನ ರಸ್ತೆನಲ್ಲಿ ಸಿಕ್ಕಿದ್ದಾರೆ, ಸುಮಾರು ಜನ ಸಿಕ್ಕಿದ್ರಲ್ಲಿ ನಮಗೆ ಎಷ್ಟೋ ಜನ ಇವತ್ತಿಗೂ ನನಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನೀವು ವಾಕ್ ಮಾಡಿದ್ಮೇಲೆ ನಾನು ಇನ್ಸ್ಪೈರ್ ಆಗಿದ್ದೀನಿ, ನಾನು ಪ್ರತಿನಿತ್ಯ ವಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಭಾಳ ಖುಷಿ ಆಗುತ್ತೆ. ನಮ್ಮ ಮನೆಯನ್ನೆಲ್ಲ ನೋಡಿದ್ರೆ ನೀನೇನಾ ಇವನು ಅಂತ ರೀತಿಯಲ್ಲಿ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ಅನ್ನೋ ರೀತಿ ಎಲ್ಲ ಕೇಳಿದಾಗ ಭಾಳ ಖುಷಿ ಆಗುತ್ತೆ ನಮಗೆ. ನೀವೇನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ, ಅದು ರೀಚ್ ಆಗ್ತದೆ. ಅದು ಏನು ಅಂತಂದ್ರೆ, ಒಳ್ಳೇದು ಯಾವತ್ತಿದ್ರೂ ಮನುಷ್ಯನಿಗೆ ನಿಧಾನಕ್ಕೆ ಕೇಳೋದು, ಕೆಟ್ಟದು ಬೇಗ ಬಂದು ಬೀಳುತ್ತಂತೆ. ಸೊ ಆ ರೀತಿನಲ್ಲಿ ಎಷ್ಟಾರು ಆಗ್ಲಿ, ನಮ್ಗೆ ಒಂದು ಸ್ಮಾಲ್ ಅಮೌಂಟ್, ನಾವು ಒಳ್ಳೆ ಕೆಲಸಗಳು ಮಾಡ್ತೀವಿ ಅಂದ್ರೆ 100% ಸಕ್ಸಸ್ ಯಾರು ಆಗಕ್ಕಾಗಲ್ಲ. ನಮ್ಗೆ 10% ರೀಚ್ ಆಗದೆ ದೊಡ್ಡ ವಿಷಯ. ಆ 10% ನಾ ರೀಚ್ ಆಗಿದೀನಲ್ಲ ಅನ್ನೋ ತೃಪ್ತಿ ನನಗಿದೆ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸೊ ನೀವೊಂದು ರೆಕಾರ್ಡ್ ಮಾಡ್ತೀರಾ, ಆ ರೆಕಾರ್ಡ್ ಬಗ್ಗೆ ಹೇಳೋದಾದ್ರೆ. ಸ್ವಾತಂತ್ರ್ಯ ತರೋದಕ್ಕೆ ಎಷ್ಟು ಜನ ಬೆವರು ಸುರಿಸಿದ್ದಾರೆ, ಒಂದೇ ಒಂದು ಮೆಸೇಜ್ ನಲ್ಲಿ ನಿಮ್ಗೆ ಕಳಿಸ್ಬಿಟ್ರೆ ತೃಪ್ತಿ ಪಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಅದೇ ಕಾರಣಕ್ಕೆ 75 ಕಿಲೋಮೀಟರ್ ನ 75ನೇ ವರ್ಷದ ಪ್ರಯತ್ನ ನಾನು ವಾಕ್ ಮಾಡಿದೆ. ಇದು 4 ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ. ಬಿಕಾಸ್ ನಿಮ್ಮ ಇಂಡಿಪೆಂಡೆನ್ಸ್ ಡೇ ಮಾಡಬೇಕಾ, ಒಂದು ಮೆಸೇಜ್ ಅಲ್ಲಿ ಮುಗಿಸ್ಬೇಡಿ ದಯವಿಟ್ಟು. ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತಂದ್ರೆ ಸಮಾಜಕ್ಕೆ ವಿಷಯ ಹೋಗುವಂತದನ್ನ ಮಾಡಿ. ನಾನು ಕಳಿಸ್ತೀನಿ ಕೆಲವೊಂದಷ್ಟು ಫಾರ್ವರ್ಡ್ ಮೆಸೇಜ್ ನ,
ಬಟ್ ಅದರಲ್ಲೂ ಕೂಡ ಒಂದಷ್ಟು ಚೂಸ್ ಮಾಡ್ಕೊಂಡು ಏನಾದ್ರು ಒಂದಷ್ಟು ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ವೆರಿ ನೈಸ್ ಸರ್, ಹ್ಯಾಟ್ಸ್ ಆಫ್ ನಿಮ್ಮ ಈ ಒಂದು ಸಾಧನೆಗೆ. ಫಸ್ಟ್ ಆಫ್ ಆಲ್ ಇದನ್ನ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ತಗೊಂಡ್ರಲ್ಲ ಅಲ್ಲೇ ಗೆದ್ದೋಗ್ಬಿಟ್ರಿ ನೀವು. ಯಾಕಂದ್ರೆ ಯಾವುದನ್ನೇ ಆಗಲಿ ನಾವು ನಿಲ್ಲಿಸ್ತಾ ಇದೀವಿ ಅಂತಂದ್ರೆ ಫಾರ್ ವಾಟ್ ವಿ ಸ್ಟಾರ್ಟೆಡ್ ಅನ್ನೋದನ್ನ ನಾವು ತುಂಬಾ ಬೇಗ ನೆನಪಿಸ್ಕೊಬೇಕು. ಆಗ ಯಾವ ಒಳ್ಳೆ ಕೆಲಸಗಳು ಕೂಡ ನಿಲ್ಲೋದಿಲ್ಲ. ಈಗ ನೆಕ್ಸ್ಟ್ ಬರೋ ದಿನದಲ್ಲಿ ಮತ್ತೊಂದು ಸೆಟ್ ಆಫ್ ರೆಕಾರ್ಡ್ ನ ಮಾಡೋದಕ್ಕೋಸ್ಕರ ನೀವು ರೆಡಿ ಆಗಿದ್ದೀರಾ. ಸೊ ಆ ರೆಕಾರ್ಡ್ ಬಗ್ಗೆ ನಮ್ಮ ರೆಡ್ ಎಫ್ಎಂ ವ್ಯೂವರ್ಸ್ ಹೇಳ್ತೀನಿ. ಶೋರ್, ಖಂಡಿತ. ಇದಕ್ಕೂ ಮುಂಚೆ ಒಂದು ಶಾಕಿಂಗ್ ನ್ಯೂಸ್ ನಿಮ್ಗೆ ಹೇಳ್ತೀನಿ, ನೀವೇನ ಇವರು ಅನ್ನೋ ವಿಷಯನೂ ಬರುತ್ತೆ. ಐ ಮೀನ್ ಆಸ್ಮಾ ಪೇಷಂಟ್. ಓ, ದೆನ್ ಹೌ ಕಮ್ ಇವೆಲ್ಲ ವಾಕ್ ಈ ತರ ಎಲ್ಲ? ದೇರ್ ಇಸ್ ಎ ಪವರ್, ಇಟ್ಸ್ ಇಸ್ ಟ್ರಾನ್ಸ್ಮಿಟಿಂಗ್ ಫಾರ್ ಮೀ. ಅರೆ, ಸೊ ಈಗ ಹೇಗಿದೆ? ಸ್ಟಿಲ್ ನೋ, ಐ ಮೀನ್ ಆಸ್ಮಾ ಪೇಷಂಟ್. ಸ್ಟಿಲ್ ಟಿಲ್ ಡೆತ್ ಆಲ್ಸೋ ಐ ಮೀನ್ ಆಸ್ಮಾ ಪೇಷಂಟ್. ನೌ ಐ ಆಮ್ ಹ್ಯಾಪಿ ಟು ಸೇ ಐ ಮೀನ್ ಆಸ್ಮಾ ಪೇಷಂಟ್. ಐ ಆಮ್ ಹ್ಯಾಪಿ ಫಾರ್ ದಟ್, ಬಿಕಾಸ್ ಆಸ್ಮಾ ಇಲ್ಲ ಅಂತಂದಿದ್ರೆ ನಾನು ಇಷ್ಟು ಸಾಧನೆಗಳನ್ನ ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ನಾಳೆ ಮಾಡಕ್ ಹೊರಟಿರೋದು ಕೂಡ ನಾನು ಯಾರಾದ್ರು ಫಸ್ಟ್ ಕ್ರೆಡಿಟ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಆಸ್ತಮಾಗೆ ಹೇಳ್ತೀನಿ. ನಾನು ಯಾವ ಮನುಷ್ಯಕ್ಕೂ ಹೇಳಲ್ಲ, ಯಾರಿಗೂ ಹೇಳಲ್ಲ, ಬಿಕಾಸ್ ಆ ಆಸ್ತಮಾ ನನಗೆ ತೋರಿಸಿದಂತ ಪಾಠ, ನಾನು ನೋಡಿದಂತ ಜನಗಳು. ಸೊ ಪ್ರತಿಯೊಂದು ಆಸ್ತಮಾದಲ್ಲಿ ಸೇರ್ಕೊಂಡಿದೆ. ಆಸ್ಮಾ ಪೇಷಂಟ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ಯಾಕೆಂದ್ರೆ ಮನುಷ್ಯಂಗೆ ಹೆಚ್ಚಿನದಾಗಿ ಹಣ ಬೇಕಿಲ್ಲ, ಫಸ್ಟ್ ಉಸಿರು ಬೇಕು. ನನಗೆ ಉಸಿರೇ ಇಲ್ಲ ಅಂತ ದುಡ್ಡು ಇಟ್ಕೊಂಡು ನಾನೇನ್ ಮಾಡ್ಲಿ? ನಿಜ, ಟ್ರೂ. ಅಂತ ಒಂದು ಪರಿಸ್ಥಿತಿನಲ್ಲಿ ಎದ್ದು ಎದ್ದು ಬಂದಂತ ನಾನು. ಸೂಪರ್. ಸೊ ಇವಾಗ ನೆಕ್ಸ್ಟ್ ನಿಮ್ಮ ನಡೆ. ಈಗ ನಂದು ನೆಕ್ಸ್ಟ್ ರೆಕಾರ್ಡ್ ಬಂದು ಆಕ್ಚುಲಿ ನಾ ಕಂಡ ಕಾವೇರಿ ತಾಯಿ ಅಂತ ಹೇಳ್ಬಿಟ್ಟು ಒಂದು ಟೈಟಲ್ ಇಟ್ಕೊಂಡಿದ್ದೀನಿ. ಕಾವೇರಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ಮೂರನೇ ರಾಜರ್ಷಿ ಬರರು. ಸೊ ಈ ಕಾವೇರಿ ತಾಯಿ ಬಂದು ಒಂದು 805 ಕಿಲೋಮೀಟರ್ ನ ಚಲಿಸ್ತಾಳೆ. ಈ 805 ಕಿಲೋಮೀಟರ್ ಎಲ್ಲಿಂದ ಎಲ್ಲಿ ತನಕ ಚಲಿಸ್ತಾಳೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. 21ನೇ ತಾರೀಕು ಅಕ್ಟೋಬರ್ 2021 ನಾನು ಶುರು ಮಾಡ್ತಾ ಇದ್ದೀನಿ ಕಾಲ್ನಡಿಗೆನಲ್ಲಿ, ಅದು ನದಿಯಲ್ಲಿರುತ್ತೆ, ಅದ್ರ ಪಕ್ಕದಲ್ಲೇ ವಾಕ್ ಮಾಡ್ತೀನಿ 805 ಕಿಲೋಮೀಟರ್. 805 ಕಿಲೋಮೀಟರ್, 805 ಕಿಲೋಮೀಟರ್ ನದಿ ಹರಿಯುತ್ತೆ ಅಂತ ಹೇಳಿದೆ. ನದಿ ಎಲ್ಲ ಹರಿಯುತ್ತೆ, ಬೆಟ್ಟ ಕಾಡು ಮಧ್ಯದಲ್ಲೇ ಹರಿಯೋದು. ಅಲ್ಲಿ ಬೆಟ್ಟ ಕಾಡು ಮಧ್ಯದಲ್ಲಿ ಯಾರು ಮನೆ ಕಟ್ಕೊಳಕಾಗಲ್ಲ, ಅಲ್ಲಿರೋದೇ ನಮ್ಮ ಹುಲಿ, ಸಿಂಹ, ಚಿರತೆ ಇಂಥವೇ ಇರುತ್ತೆ. ಈ ಒಂದು ಮಧ್ಯದಲ್ಲಿ ನಾನು ವಾಕ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೆ. ಇಲ್ಲಿ ಹೋದ್ಮೇಲೆ ವಾಪಸ್ ಬರ್ತೀನೋ ಇಲ್ಲೋ ನನಗೂ ಗೊತ್ತಿಲ್ಲ, ಬಟ್ ಆ ಒಂದು ಸಾಹಸಕ್ಕೆ ನಾನು ಖಂಡಿತವಾಗ್ಲೂ ಕೈ ಹಾಕ್ತಾ ಇದ್ದೆ. ಇದರ ಮುಖಾಂತರ ನಾನು ಜನಗಳಿಗೆ ಹೇಳಕ್ಕೆ ಇಷ್ಟಪಡೋದು ಏನು ಅಂದ್ರೆ, ಒಂದು ಸಂದೇಶ ಇದರಲ್ಲೂ ಕೂಡ ಏನಾದ್ರು ಕೊಡಬೇಕು ಅಂತ ಹೇಳಿದ್ರೆ. ಸೊ ನಮ್ಮ ಪ್ರಪಂಚ ತಗೊಂಡ್ರೆ ಪ್ರಪಂಚಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ. ಅಂದರೆ ವರ್ಲ್ಡಲ್ಲಿ ನೀವು ತೆಗೆದು ನೋಡಿದ್ರೆ 60-80% ವಾಟರ್ ಇದೆ, ರೈಟ್? ಅದೇ ತರ ಮನುಷ್ಯನ ದೇಹದಲ್ಲಿ ತಗೊಂಡ್ರು ಕೂಡ 60-70% ನೀರು ಬೇಕೇ ಬೇಕು. ನೀವು ಊಟ ಮಾಡದೇ ಇರಿ, ಬಟ್ ನೀರು ಮಾತ್ರ ಬೇಕೇ ಬೇಕು ನಿಮಗೆ. ಸೊ ಇವತ್ತು ನಾವು ನೀರು ಎಷ್ಟು ಜನ ಕುಡಿತಾ ಇದ್ವಿ ಅವರವರೇ ಯೋಚನೆ ಮಾಡ್ಕೋಬೇಕು. ಯಾರು ಜಾಸ್ತಿ ಕುಡಿತಾರೆ, ಎಲ್ಲ ಕಡಿಮೆ ಕುಡಿತಾ ಇದ್ದಾರೆ. ಅದೇ ರೀತಿನಲ್ಲಿ ತಗೊಂಡಾಗ ನದಿ ವಿಷಯಕ್ಕೆ ಅಂತ ಬಂದಾಗ ನಾವು ನದಿನ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಸಾಕು, ಅದು ನಮ್ಮನ್ನ ಕಾಯೋದು ಅದಕ್ಕೆ ಗೊತ್ತಿದೆ. ನಾವು ಅದನ್ನ ಬೆಳೆಸ್ಬೇಕಾಗಿಲ್ಲ, ನಾವು ಅದನ್ನ ಉಳಿಸ್ಕೊಂಡ್ರೆ ಸಾಕು. ಈ ಒಂದು ಸಾಧನೆಗೆ ಕೈ ಹಾಕ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿರುವಂತ ನದಿಗಳನ್ನ ದಯವಿಟ್ಟು ಪೊಲ್ಯೂಟ್ ಮಾಡಕ್ ಹೋಗ್ಬೇಡಿ, ಇರೋಂಗ್ ಹಾಗೆ ಬಿಟ್ಬಿಡಿ, ಹೋಗಿ ಸಂತೋಷವಾಗಿ ಇದ್ದು ಬನ್ನಿ ಅಂತ ಹೇಳಿದ್ದೆ ಸರ್. ವೆರಿ ನೈಸ್ ಸರ್. ಮೊದಲನೇದಾಗಿ ನೀವು ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತ ಒಂದು ರೆಕಾರ್ಡ್ ವಿತ್ ಗುಡ್ ಸಂದೇಶ, ಏನ್ ನೀವು ಹೇಳ್ತಾ ಇದ್ರಿ, ವಾಕ್ ಫಾರ್ ಹ್ಯುಮಾನಿಟಿ ಅಂಡ್ ಯುನಿಟಿ, ಇವೆಲ್ಲವೂ ಕೂಡ ತುಂಬಾ ನಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರಿದೆ. ಅಂಡ್ ಈ ವಿಡಿಯೋನ ತುಂಬಾ ಜನ, ಲಕ್ಷಾಂತರ ಜನ ನೋಡ್ತಾ ಇದಾರೆ. ಸೊ ಈ ಕ್ಷಣದಿಂದ ಅವರು ಕೂಡ ಅನ್ಕೊಳ್ತಾರೆ, ಈ ಮೇಲಿಂದ ನಾವು ಏನೇ ವರ್ಕೌಟ್ ವಿಚಾರ ಆಗಿರ್ಲಿ, ಜೀವನದಲ್ಲಿ ನಡೆಯುವಂತ ದಾರಿ ಏನೇ ಇರ್ಲಿ, ಎಲ್ಲರಿಗೂ ಕೂಡ ಇನ್ಸ್ಪೈರ್ ಆಗೋ ರೀತಿನಲ್ಲಿ ನಾವು ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿರೋದಕ್ಕೆ. ನೀವು ಹೇಳಿದ್ರಿ ವಾಪಸ್ ಬರ್ತೀನೋ ಇಲ್ವೋ ಅಂತ, ಕಾವೇರಿ ಪುತ್ರ ನೀವು ವಾಪಸ್ ಬಂದೇ ಬರ್ತೀರಾ, ಇನ್ನೂ ಸಾಕಷ್ಟು ಸಾಧನೆಗಳನ್ನ ನೀವು ಮಾಡಬೇಕು. ಅಂಡ್ ನಿಮ್ಮನ್ನ ನೋಡಿ ನಮ್ಮ ಯುವ ಜನತೆ ಇನ್ನಷ್ಟು ಇನ್ಸ್ಪೈರ್ ಆಗಬೇಕು ಸರ್. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ನಿಮ್ಗೆ ಕೊಡ್ಲಿ. ಅಂಡ್ ನಮ್ಮ ರೆಡ್ ಎಫ್ಎಂ ಸ್ಟುಡಿಯೋಗೆ ಬಂದು ಇದಿಷ್ಟು ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಸ್ ಈ ರೀತಿಯಾದಂತ ಸಾಕಷ್ಟು ಇನ್ಸ್ಪೈರಿಂಗ್ ವಿಡಿಯೋಸ್ ಇನ್ ಮುಂದೆ ರೆಡ್ ಎಫ್ಎಂ ಕನ್ನಡ ಪೇಜ್ ನಲ್ಲಿ ಬರ್ತಾನೆ ಇರುತ್ತೆ. ಸೊ ಇಂಥ ಕ್ರಿಯೇಟಿವ್ ಟ್ಯಾಲೆಂಟ್ಸ್ ನ ನೀವು ಭೇಟಿ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ರೆಡ್ ಎಫ್ಎಂ ಕನ್ನಡ ಪೇಜ್ ನ ಮತ್ತೆ ಮತ್ತೆ ನೋಡ್ತಾನೆ ಇರಬೇಕು, ಫಾಲೋ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಲೈಕ್ ಮಾಡ್ತಾ ಶೇರ್ ಕೂಡ ಮಾಡ್ಬೇಕು. ಜೊತೆಗೆ ನಾನು ಆರ್ ಜೆ ರಶ್ಮಿ, ಇವತ್ತು ನನ್ನ ಜೊತೆ ಇದ್ರು ನಮ್ಮ ಭರತ್ ಅವರು. ಹೀಗೆ ರೆಡ್ ಎಫ್ಎಂ ನ ಕೇಳ್ತಾ ಇರಿ, ರೆಡ್ ಎಫ್ಎಂ ಕನ್ನಡ ಪೇಜ್ ನ ನೋಡ್ತಾ ಇರಿ, ಮಸ್ತ್ ಮಜಾ ಮಾಡಿ. 93.5